ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ಸರ್ಕಾರವು ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದ ಗುಬ್ಬಿ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಗನ್ನಾಥ್ ಮಾತನಾಡಿ, ಅಸ್ಪೃಶ್ಯ ಪದ ಬಳಸುವ ಮೂಲಕ ಎಚ್ಡಿ ಕುಮಾರಸ್ವಾಮಿರವರು ದಲಿತರಿಗೆ ಅಷ್ಟೇ ಅಲ್ಲದೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದಂತಾಗಿದೆ. ದಲಿತ ಸಂಘರ್ಷ ಸಮಿತಿ ತುಳಿತಕ್ಕೆ ಒಳಗಾದವರಿಗೆ ನ್ಯಾಯ ಒದಗಿಸುವತ್ತ ಗಮನ ಹರಿಸುತ್ತಿದೆ ಎಂದರು. ಸರ್ಕಾರಕ್ಕೆ ಬರತಕ್ಕಂತ ಜಮೀನನ್ನ ಮುಟ್ಕೊಳ್ಳೋಕೋಸ್ಕರ ಈ ತಿದ್ದುಪಡಿ ಮಾಡ್ಕೊಂಡು ಬಂದಿದೆ. ನಿಮಗೆ ಗೊತ್ತಿರಬಹುದು, ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅವರು ಬಡ ಮಕ್ಕಳು ಶಾಲೆಗೆ ಹಾಜರಾಗಲಿ, ಶಾಲೆಗೆ ತಪ್ಪಿಸ್ಕೋಬಾರದು, ಅವ್ರು ನಡ್ಕೊಂಡು ಹೋಗೋಕ್ಕೆ ಶಾಲೆ ದೂರ ಇರ್ತಂತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೈಕಲ್ ಕೊಂಡಾಕ್ಬಿಟ್ರು. ಸರ್ಕಾರಿ ಶಾಲೆ ಹೋದ ಮಕ್ಕಳು ಯಾರು? ದಲಿತರು ಮಕ್ಕಳು, ಶ್ರೀಮಂತ ಮಕ್ಕಳೆಲ್ಲ ಎಲ್ಲ ಹೋಗ್ತಿದ್ದಾರೆ, ಗಾರ್ಮೆಂಟ್ ಹೋಗ್ತಾ ಇದ್ದಾರೆ. ಗಾರ್ಮೆಂಟ್ ಅಲ್ಲಿ ಸೈಕಲ್ ಕೊಡ ವ್ಯವಸ್ಥೆ ಇಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸೈಕಲ್ ಕೊಡ ವ್ಯವಸ್ಥೆ ಇರೋದು. ಆದ್ರೆ ದಲಿತ ಮುಖಂಡ ನಿಟ್ಟೂರು ನಾಗರಾಜ್ ಮಾತನಾಡಿ, ಪರಿಶಿಷ್ಟರನ್ನ ಹಣದಿಂದ ಕೊಂಡುಕೊಳ್ಳಬಹುದು ಎಂಬ ಭ್ರಮೆಯಲ್ಲಿರುವ ಕುಮಾರಸ್ವಾಮಿ ರವರಿಗೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದೇವೆ. ಸ್ವಾಭಿಮಾನಿ ದಲಿತರು ಮತವನ್ನು ಹಣಕ್ಕೆ ಮಾರಿಕೊಳ್ಳದೆ ಉತ್ತಮ ವ್ಯಕ್ತಿಯನ್ನ ಆಯ್ಕೆ ಮಾಡುವಂತೆ ತಿಳಿಸಿದರು. ನಂಬರ್ 1 ಹೇಳಬೇಕು ಅಂತ ಅಂದ್ರೆ, ಮೊನ್ನೆ ಕುಮಾರಸ್ವಾಮಿ ಅವರು ಏನು ತಮ್ಮ ಪಂಚರತ್ನ ಯಾತ್ರೆಯಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಒಬ್ಬ ವ್ಯಕ್ತಿ ಅರ್ಹನ ಅನ್ನೋ ವಿಚಾರದಲ್ಲಿ ಅವನೇನು ಅಸ್ಪೃಶ್ಯನೇನ್ರಿ, ಅವನ ಯಾತ್ರೆ ಆಗಬಾರದು ಅನ್ನೋ ಒಂದು ಪದವನ್ನ ಬಳಕೆ ಮಾಡಿದ್ವಿ. ಬಂಧುಗಳೇ, ನಾವು ಇವತ್ತು ಸತತವಾಗಿ 15 ವರ್ಷಗಳ ಕಾಲ ಅವರಿಗೆ ಓಟ್ ಹಾಕಿ ಬಂದಿದ್ದೀವಿ. ಆದ್ರೆ ನಾವು ನಿರ್ಣಾಯಕ ಮತದಾರರು, ಆದ್ರೆ ಕುಮಾರಸ್ವಾಮಿಗೆ ಅದು ಅರ್ಹವಾಗಿಲ್ಲ. ದುಡ್ಡು ಕೊಟ್ರೆ ನಮ್ಮನ್ನ ಪರ್ಚೇಸ್ ಮಾಡಬಹುದು, ನಮ್ಮ ಓಟನ್ನು ಹಾಕಿಸ್ಕೋಬಹುದು ಅನ್ನೋ ಉಚ್ಚ ಭಾವನೆಯಿಂದ ಆಕ್ರೋಶವಾಗಿ ದಲಿತರು ಆ ಅಸ್ಪೃಶ್ಯರು ಅನ್ನೋ ಪದವನ್ನ ಬಳಕೆ ಮಾಡತಕ್ಕಂತದ್ದು. ದಲಿತ ಮುಖಂಡ ಕೋಡಿಯಾಲ ಮಹದೇವ ಮಾತನಾಡಿ, ದಲಿತ ಸಮುದಾಯ ದೇವೇಗೌಡರು ಹಾಗೂ ಕುಮಾರಸ್ವಾಮಿರವರ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಟುಕೊಂಡಿತ್ತು. ಅಧಿಕಾರದ ಆಸೆಯಿಂದ ಪರಿಶಿಷ್ಟರಿಗೆ ಅಪಮಾನ ಮಾಡುತ್ತಿರುವ ಕುಮಾರಸ್ವಾಮಿರವರು ಕ್ಷಮೆ ಕೇಳದಿದ್ದರೆ ಪ್ರತಿಭಟನೆಯನ್ನು ತೀವ್ರಗೊಳಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ರಂಗಸ್ವಾಮಿ ಮಾತನಾಡಿ, ಸರ್ಕಾರವು ಪರಿಶಿಷ್ಟ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ. ಶಿಕ್ಷಣ ನೀಡುವ ಬದಲು ಶಿಕ್ಷೆ ನೀಡಲು ಮುಂದಾಗಿರುವುದು ವಿಪರ್ಯಾಸ ಎಂದು ಬೇಸರ ವ್ಯಕ್ತಪಡಿಸಿದರು. ವಿದ್ಯಾರ್ಥಿ ವೇತನ ಕೊಡೋದ್ರ ಜೊತೆಗೆ ಹಾಸ್ಟೆಲ್ಗಳೊಳಗೆ, ಪ್ರತಿ ಹಾಸ್ಟೆಲ್ಗಳೊಳಗೆ, ಉನ್ನತ ಮಟ್ಟದ ಹಾಸ್ಟೆಲ್ಗಳೊಳಗೆ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಮಲಿಕಣದಕ್ಕೆ ಹಾಸಿಗೆಗಳಿಲ್ಲ, ಮಂಚಗಳಿಲ್ಲ. ಯಾಕೆಂದ್ರೆ ನಾನು ಸುಮಾರು ತುಮಕೂರಿನಲ್ಲಿ ಸುಮಾರು ಹಾಸ್ಟೆಲ್ ಭೇಟಿ ಮಾಡಿದ್ದೀನಿ. ಆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನೋಡಿದ್ರೆ ಬರೀ ಊಟ ಒಂದು ಮಾಡಿ ಹಾಕ್ತಾರೆ, ಆದ್ರೆ ಮಕ್ಕಳಿಗೆ ಅಲ್ಲಿ ಹಾಸಿಗೆಡಕ್ಕಂತ ಹಾಸಿಗೆ ಇಲ್ಲ, ಹಾಸಿಗೆ ಬೇಡ, ಮಂಚ ಬೇಡ, ಚಾಪೆನೂ ಸಹ ಇಲ್ಲ. ಪ್ರತಿಭಟನೆ ನಡೆಸಿದ ಮುಖಂಡರು ಗ್ರೇಡ್ 2 ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಮುಖಂಡರಾದ ಶಿವನಂಜಯ್ಯ, ಮಂಜುನಾಥ್, ಬೆಟ್ಟಸ್ವಾಮಿ, ಅನೇಕ ದಲಿತ ಮುಖಂಡರು ಭಾಗವಹಿಸಿದ್ರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿಯಲ್ಲಿ ಇಂದು ನಡೆಯುತ್ತಿರುವ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕುಮಾರಸ್ವಾಮಿರವರ ಪಂಚರತ್ನ ರಥ ಆಗಮನವಾಗಲಿದೆ. ಇನ್ನು ತಾಲೂಕಿನಾದ್ಯಂತ ಬ್ಯಾನರ್ಗಳ ಬಂಟಿಗಳ ಸೇಬು ಹಾಗೂ ಕೊಬ್ಬರಿ ಮಾಲೆಯನ್ನ ಮಾಡಿದ್ದು ಸಕಲ ಸಿದ್ಧತೆಗಳು ನಡೆದಿದೆ. ಕಳ್ಳಿಪಾಳ್ಯ ಗ್ರಾಮದಿಂದ ಆರಂಭವಾಗುವಂತಹ ರಥವು ಗುಬ್ಬಿ ಕೆಜಿ ಟೆಂಪಲ್, ಕುನ್ನಾಲ ಹಾಗಲವಾಡಿ, ಚೇಳೂರು, ಅಂಕಸಂದ್ರ ಗ್ರಾಮಗಳಿಗೆ ತೆರಳುತ್ತದೆ. ಈಗಾಗಲೇ ಗುಬ್ಬಿ ತಾಲೂಕಿನಲ್ಲಿ ಸಾವಿರಾರು ಕಾರ್ಯಕರ್ತರು ಬಸ್, ಟ್ರ್ಯಾಕ್ಟರ್, ದ್ವಿಚಕ್ರ ವಾಹನಗಳ ಮೂಲಕ ಆಗಮಿಸುತ್ತಿದ್ದಾರೆ. ಜಗಾ ಹಿಂಗ್ಯಾ ಅಣ್ಣ.
तुमकूर रूटू नम कल्लीपल्ले ग्राम के गुब्बी तालूक एंट्रेन कल्लीपल्ले ग्राम के एंट्री आता है कल्लीपल्ले गुब्बी चंदबसवेश्वर टेंपल हत्र दुड मटद सभे नड़ीत है सार्वजनिक सभे अली के जी टेंपलू अलोंद इपत् निम्स अली कुन्नाल कुन्नाल दुड कुन्नाल चिकुन्नाल ब्याडगेरे रूटू कड़वा होते कड़वाद निट्टूर निट्टूर एम एन कोटे एम एन कोटे मत अलघट अलघट वसकेरे वसकेरे चेलूर हंगसंद्र लास्ट के ग्राम वास्तव्य मत संवाद कार्यक्रम इटकंडिद्रे कुमार माजी मुख्यमंत्री राज्यद माजी मुख्यमंत्री कुमारस्वामी ऐन पंचरत्न योजने योजना कुमारस्वामी अनुभव आधार मेले इंदा वाले कार्यक्रम रैतर पर कार्मिकर पक बड़ पक हिंदू वर्ग परवा को कार्यक्रम अनुभव आधार मेले ऐन सामान्य जनर कष्ट ऐन एल गे सामान्य जन कष्ट अरू ग्री पंचरत्न योजने मनुष्य के आवश्यकता बे आरोग्य विद्ये मत वसति आवश्यकता वसति नीरावरी रईत चैतन्य युवजनांग उद्योग हण्मक्ल सबलीकरण हिंग ईर हेको पंचरत्न योजना इडी राज्य सतर नमदू मोदे हंत मूव तालूक कार्यक्रम माता इवतु नमदे इन गुब्बी तुमकूर जिले हद्नाक तारीख नड़ीत है सर इवतु गुब्बी तालूक कंडरदेरत पंचरत्न यात्रे प्रारंभ आगते अंतु ಇವರು ಮಾಡ್ಕೊಂಡಿರತಕ್ಕಂತ ಎಲ್ಲ ಸಿದ್ಧತೆಗಳು ಕೂಡ ನಾನು ಈಗಾಗಲೇ ನಮಗೆ ಗೊತ್ತಾಗಿರತಕ್ಕಂಥದ್ದು ತುಂಬ ಇವತ್ತು ಸಹಸ್ರಾರು ಲಕ್ಷಾಂತರ ಜನ ಇವತ್ತು ಈ ಗುಬ್ಬಿ ತಾಲೂಕಲ್ಲಿ ಕುಮಾರಸ್ವಾಮಿಯವರ ಈ ಆಶೀರ್ವಾದ ಮಾಡೋಕ್ಕೆ ಬರ್ತಾ ಇದ್ದಾರೆ ವಿಶೇಷವಾಗಿ ಗುಬ್ಬಿಯಲ್ಲಿ ಇವತ್ತು ಇಲ್ಲಿ ಕಲ್ಲಿಪಳ್ಳ ಲೋಕೇಶ್ ಅಣ್ಣ ಅವರ ಇದರಿಂದ ಸ್ವಾಗತ ಮಾಡ್ಕೊಂಡು ಗುಬ್ಬಿ ಪಟ್ಟಣದಲ್ಲಿ ಇವತ್ತು ಎಲ್ಲ ಬೀದಿಗಳಿಂದ ಸುಮಾರು ಇವತ್ತು ಒಂದು 15-20,000 ಜನ ಇವತ್ತು ಗುಬ್ಬಿಯಲ್ಲಿ ಸೇರತಕ್ಕಂತ ಸಂಭವ ಹೆಚ್ಚಿದೆ ಬಟ್ ಅಲ್ಲಿ ವಿಶಿಷ್ಟವಾಗಿರತಕ್ಕಂತ ಅವರಿಗೆ ಸ್ವಾಗತ ಮಾಡೋದಕ್ಕೆ ದೊಡ್ಡ ದೊಡ್ಡ ಹಾರಗಳು ಗಜಮಾಲೆಗಳು ಆಮೇಲಿಂದ ನನಗೆ ಬಂದಿರತಕ್ಕಂತದ್ದು ಹೆಲಿಕಾಪ್ಟರ್ ಅಲ್ಲಿ ಅವರಿಗೆ ಹೂವನ್ನು ಮೇಲ್ಗಡೆಯಿಂದ ಚೆಲ್ಲಿ ಗೌರವ ಕೊಡತಕ್ಕಂತ ವಿಚಾರ ಆಗಿರ್ಬೋದು ಅಥವಾ ಇಲ್ಲಿ ಎಲ್ಲ ಮುಖಂಡರುಗಳು ನಮ್ಮ ಲೋಕೇಶ್ ಅಣ್ಣ ಮತ್ತು ಸುರೇಶ್ ಗೌಡರು ರಾಗಿ ಕಡ್ಡಿ ಬಣವೆಗೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನೆ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ತಿಪ್ಪಾಪುರ ಗ್ರಾಮದಲ್ಲಿ ನಡೆದಿದೆ ತಿಪ್ಪಾಪುರ ಗ್ರಾಮದ ರೈತ ಹನುಮಂತಪ್ಪ ಎಂಬುವರ ಜಮೀನಿನಲ್ಲಿ ಘಟನೆ ನಡೆದಿದೆ ರಾಗಿ ಹುಲ್ಲು ಬಣವೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಟ್ಟಿ ಹೋಗಿದೆ ಎನ್ನಲಾಗಿದೆ 20 ಲೋಡು ರಾಗಿ ಕಡ್ಡಿ ಹುಲ್ಲನ್ನು ತನ್ನ ರಾಸುಗಳ ಮೇವಿಗಾಗಿ ಸಂಗ್ರಹ ಮಾಡಲಾಗಿತ್ತು ಬೆಂಕಿ ಬಿದ್ದ ಪರಿಣಾಮ ಬಣವೆ ಸಂಪೂರ್ಣ ಭಸ್ಮವಾಗಿದೆ ಈ ಬೆಂಕಿ ಅವಘಡದಿಂದ ಸುಮಾರು 5 ಲಕ್ಷ ನಷ್ಟವಾಗಿದೆ ಎನ್ನಲಾಗಿದೆ ವಿಷಯ ತಿಳಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಿದ್ದಾರೆ ಆದರೂ ಹೆಚ್ಚಿದ್ದ ಬೆಂಕಿಯಿಂದ ಬಣವೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಷ್ಟ ಪರಿಹಾರ ನೀಡುವಂತೆ ರೈತ ಹನುಮಂತಪ್ಪ ಮನವಿ ಮಾಡಿದ್ದಾರೆ ಪಡ್ತಂದ ಅಂತ ಗ್ರೌಂಡ್ ಎಸ್
ಇಷ್ಟು ದಿನಗಳ ಕಾಲ ಪಾವಗಡ ತಾಲೂಕಿನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಲ್ಲಿ ಮುಖಂಡರುಗಳು ಮತ್ತು ನಾಯಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ರು. ಆದರೆ ಬಿಜೆಪಿಯ ಯಾವೊಬ್ಬ ಮುಖಂಡರು ಸಹ ತಮ್ಮ ಅಸಮಾಧಾನವನ್ನ ಹೊರಹಾಕುತ್ತಿರಲಿಲ್ಲ. ಆದರೆ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿ ಮಾತನಾಡಿದ ಪಾವಗಡ ಬಿಜೆಪಿ ಮಂಡಳದ ಉಪಾಧ್ಯಕ್ಷರಾದ ಉಮೇಶ್, ಹಿರಿಯ ಮುಖಂಡರಾದ ಗಿರೀಶ್ ಸೂರ್ಯನಾರಾಯಣ, ಪುರುಷೋತ್ತಮ ರೆಡ್ಡಿ, ಒಬಿಸಿ ಜಿಲ್ಲಾ ಖಜಾಂಚಿ ರಾಜ್ಕುಮಾರ್, ಒಬಿಸಿ ಅಧ್ಯಕ್ಷರಾದ ಅಕ್ಲುಂದಿರಾಜ್ ಇತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಇನ್ನು ತಾಲೂಕು ಬಿಜೆಪಿ ಮಂಡಳದಲ್ಲಿ ತಮಗಾದ ಅನ್ಯಾಯದ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಜೊತೆಗೆ ತಮಗೆ ನೀಡಿದಂತಹ ಪದವಿಗಳಿಗೆ ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಬಿಜೆಪಿ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ತಗೊಂಡ್ರು ಸರ್ ಏನ್ ತಗೊಂಡಿದ್ದಾರೆ ಅವ್ರಿಗೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಪಕ್ಷಕ್ಕೆ ತಗೊಂಡಿದ್ದಾರೆ ಆಮೇಲೆ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಆದಾಗ ಕೂಡ ಅವ್ರನ್ನೇ ಪ್ರಧಾನ ಕಾರ್ಯದರ್ಶಿಯಾಗಿ ತಗೊಂಡ್ಬರ್ತಾರೆ ಅಂದ್ರೆ ಯಾರು ಕಾರ್ಯಕರ್ತರು ಇಲ್ವಾ ಪಾವಗಡ ತಾಲೂಕಲ್ಲಿ ಆ ಮಟ್ಟ ಕೆಲಸ ಮಾಡಿದ್ರೆ ಯಾರು ಸಿಗ್ತಾ ಇಲ್ವಾ ನಿಮಗೆ ಎಲ್ಲ ಅಲ್ಲ ಎಲ್ಲ ಇದಕ್ಕೂ ಅವರೊಬ್ಬರೇ ಸಿಗ್ತಾ ಇದ್ದಾರೆ ನೀವೇನು ಸರ್ ಅದು ನಿಜ ಅದನ್ನ ಒಪ್ಕೋಬೇಕು ಅವ್ರದೇ ಜೊತೆಗಿದ್ದು ಅವ್ರನ್ನೇ ಬೆಳೆಸಿರೋ ಕಾರ್ಯಕರ್ತರು ತುಳಿತಾರೆ ಅಲ್ಕುಂದ್ರಿ ಇರ್ಬೋದು ರಾಮಂಜಿ ಇರ್ಬೋದು ನಮ್ಮ ರಘು ಇರ್ಬೋದು ಇವರೆಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ರು ನಾನೇ ಕಂಡಕ್ಟ್ ಮಾಡ್ತಕ್ಕಂಥ ಜಿಲ್ಲಾ ಎಸ್ ಸಿ ಮೋರ್ಚಾ ಒಂದು ಮೀಟಿಂಗ್ ಆಗ್ತಾ ಇದೆ ನೀವ್ಯಾರು ಹೋಗ್ಬೇಡಿ ಅಂತ ಇವ್ರು ನಾಲ್ಕು ಜನವನ್ನು ಕಳಿಸ್ದೆ ಆವಾಗ ಒಂದು ವೇದಿಕೆಲ್ ಕೂತ್ಕೊಂಡ್ರೆ ಆಗ ಅವ್ರ ತಪ್ಪುಗಳನ್ನು ಹುಡುಕಿ ಹೇಳೋಂತ ಇರಲಿಲ್ಲ ನಮಗೆ ಗೊತ್ತಾಗೋಷ್ಟು ಲೇಟ್ ಆಗಿತ್ತು ಅವಯ ಪಕ್ಷದಲ್ಲಿ ಬೆಳ್ಕೊಂಡ್ಬಿಟ್ಟಿದ್ದ ತಪ್ಪು ಅಂತ ಹೇಳಲ್ಲ ಈಗ ನನ್ನನ್ನು ನಾನು ಬೇರೆ ಪಕ್ಷದಿಂದ ಬಂದೆ ಬಿಜೆಪಿಗೆ ನನಗೆ ಒಳ್ಳೆ ಅವಕಾಶ ನನ್ನ 2 ಸಾರಿ ಪ್ರಧಾನ ಕಾರ್ಯದರ್ಶಿ ಮಾಡಿ ನನ್ನ ಬೆಳೆಸಿದೆ ಪಕ್ಷ ಇಲ್ಲ ಅಂತ ಹೇಳಲ್ಲ ಈಗೇನಾಗ್ತಾ ಇದೆ ಯಾರೋ ಒಬ್ಬರು ಶಕ್ತಿ ತುಂಬುತ್ತಾರೆ ಪಕ್ಷಕ್ಕೆ ಸಮಯ ಕೊಡ್ತಾರೆ ಅವರು ಇದು ಕೊಡ್ತಾರೆ ಅಂದಾಗ ಪಕ್ಷ ಅವ್ರನ್ನ ಬೆಳೆಸಕ್ಕೆ ಅದ್ರ ಮುಖಾಂತರ ಪಕ್ಷನ ಬೆಳೆಸಕ್ಕೆ ಪ್ರಯತ್ನ ಅಂತ ಮಾಡಿರ್ತೀವಿ ಹಾಗಾಗಿ ತಪ್ಪುಗಳಾಗಿದೆ ಇಲ್ಲ ಅಂತ ನಮಗೆ ತಡೆ ನಡೀತಾ ಇರೋದು ಇವಾಗ ನಿಮ್ಮ ಮಿತ್ರೊಬ್ಬರು ಕೇಳಿದಂಗೆ ಮನ ಒಲಿಸಿದ್ರೆ ಪಂಚಾಯತಿ ಮಾಡಿದ್ರೆ ರಾಜಿ ಕಬೂಲಿ ಮಾಡಿದ್ರೆ ಹೇಳೋದು ನಾವು ಕಾಯ್ತಾ ಇರೋದು ಪಂಚಾಯತಿಗೆ ರಾಜಿ ಕಬೂಲಿಗೆ ಮನವೊಲಿಕೆಗಲ್ಲ ಯಾರು ಇಲ್ಲ ನಮ್ಮ ಮನೇನ ಬಿಡೋದಕ್ಕೆ ಸಂಕಟಕ್ಕೆ ಕಾಯ್ತಾ ಇದೀವಿ ಅಷ್ಟೇ ಒಂದು ಕಾಲ ಹೊರಗಡೆ ಬಂದ್ಬಿಟ್ಟಿದೆ ಮನಸ್ಸತ್ವ ಆದ್ಮೇಲೆ ಮನವರಿಕೆಗೆ ಅರ್ಥ ಇರೋದಿಲ್ಲ ಅವ್ರು ಮನವರಿಕೆ ಮಾಡ್ತಾರೆ ಅಂತ ನಮಗೆ ಕೂತಿಲ್ಲ ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದವರಲ್ಲ ಒಂದು ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ತಾರ್ಕಿಕವಾಗಿ ಬಂದಾಗಿದೆ ಇನ್ನು ಅದಕ್ಕೊಂದು ಸ್ವಲ್ಪ 3 ವರ್ಷ ಬರಬೇಕು ಬರ್ಕೊಳ್ಳೋದು ಇನ್ನೊಂದು ಆಗುತ್ತೆ ಹೇಳಬೇಕಾದ್ರೆ ಮಾತಾಡ್ಕೊಳ್ಬಹುದು ರಾಜಕೀಯ ವ್ಯಾಖ್ಯಾನದಲ್ಲಿ ಸಾಹಿತ್ಯ ವ್ಯಾಖ್ಯಾನ ಬರಬಾರ್ದು ಒಂದು ಕಾಲು ಅಂದ್ರೆ ಮುನ್ಸ್ಕೊಂಡಿರೋ ಹೆಂಡತಿ ಅಂದ್ರೆ ಅರ್ಧನ ಕಾಲು ಬಾರ ಅಂತ ಕೇಳಕ್ ಬರಲ್ಲ ಮುನಿಸು ಮುನಿಸೇನ ಮುನ್ಸ್ಕೊಂಡಿರೋದು ನಿಜ ಹೊರಗಡೆ ಬರ್ತಾ ಇರೋದು ನಿಜ ತಾರ್ಕಿಕವಾದ ಅಂತ್ಯ ಸ್ವಲ್ಪ ದಿನಗಳು ಪೂರ್ತಿ ಆಗುತ್ತೆ ಡಿಮ್ಯಾಂಡ್ ಏನಾದ್ರು ಇದೆಯಾ ಆರೋಪ ಮಾಡಿದ್ರು ಯಾರು
ಎಷ್ಟು ಜನರ ಪ್ರಾಣ ತಿನ್ನುತ್ತೋ ಈ ಯಮಸ್ವರೂಪಿ ರಸ್ತೆ ಎಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಲ್ಲಿ ನಡೆದಿದೆ. ಪ್ರತಿನಿತ್ಯ ಸಂಚರಿಸುವ ಕಬ್ಬಿನ ಲೋಡ್ ಗಾಡಿಗಳಿಗೆ ಎರಡು ಇಂಜಿನ್ ಹಾಕಿಕೊಂಡೇ ಚಲಿಸಬೇಕಿದೆ. ಇಲ್ಲವಾದಲ್ಲಿ ಕಬ್ಬನ್ನು ಸಾಗಿಸುವುದು ಕಷ್ಟವಾಗುತ್ತದೆ. ಇನ್ನು ಈ ಸಮಸ್ಯೆ ಕುರಿತಂತೆ ಎಷ್ಟೇ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕ್ಯಾರೆ ಅನ್ನುತ್ತಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು. ಮುಂದೆ ದೊಡ್ಡ ಅವಘಡಗಳು ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಪಡಿಸಬೇಕಿದೆ. ಬಿದನೂರು ನಗರದ ನದಿ ದಡದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಅಂಗವಾಗಿ ಶ್ರೀ ಸೀತಾರಾಮ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಹನುಮ ಜಯಂತಿ ಅಂಗವಾಗಿ ತಾಲೂಕಿನಾದ್ಯಂತ ವಿವಿಧ ದೇವಾಲಯಗಳಲ್ಲಿ ವೈವಿಧ್ಯಮಯ ಪೂಜೆ ಅಭಿಷೇಕ ನಡೆದವು. ನಗರದ ನದಿ ದಡದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಹವನದೊಂದಿಗೆ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕ್ಷೇತ್ರದ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ, ನಗರಸಭಾ ಅಧ್ಯಕ್ಷೆ ರೂಪಾ ಅನಂತರಾಜು, ಸದಸ್ಯರಾದ ಆರ್ಪಿ ಗೋಪಿನಾಥ್, ವಿ ರಮೇಶ್, ಕೆಎಚ್ಪಿ ಅಧ್ಯಕ್ಷ ಕೆಎಚ್ ಪುಟ್ಟಸ್ವಾಮಿಗೌಡ, ದೇವಿ ಮಂಜುನಾಥ್ ಸೇರಿದಂತೆ ಅನೇಕ ಗಣ್ಯರು ರಥೋತ್ಸವದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ಇಲ್ಲಿ ಸಣ್ಣದಾಗಿ ಒಂದು ದೇವಸ್ಥಾನ ಇದ್ದಿದ್ದು ಇವತ್ತು ಭೂತವಾಕಾರದಾಗಿ ಇದು ಬೆಳೆದು ಬಂದಿದೆ. ಅದೇ ರೀತಿ ಇಲ್ಲಿ ನಮ್ಮ ದೇವಸ್ಥಾನದಾಗಿರ್ತಕ್ಕಂಥ ಒಂದು ಚೌಟ್ರಿ ಮತ್ತು ಒಂದು ಫಂಕ್ಷನ್ ಹಾಲ್ ಎರಡನ್ನೂ ಸಹ ನಿರ್ಮಿಸಿದ್ದೀವಿ. ಇಲ್ಲಿ ಬಡವರಿಗೆ ಉಚಿತವಾಗಿಯೂ ಮತ್ತು ನಾಮಿನಲ್ ಚಾರ್ಜಸ್ ಮಾಡಿ ಇಲ್ಲಿ ದೇವಸ್ಥಾನದ ಮುಂದೆ ಮುಂಭಾಗದಲ್ಲಿ ಎಲ್ಲರೂ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಸುಮಾರು ಲಕ್ಷಾಂತರ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಸುಮಾರು 45 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇಂಥ ಮುಂದಿನ ಸಹ ಈ ಕಾರ್ಯಕ್ರಮ ಇದೇ ಥರ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾನು ದೇವಸ್ಥಾನದ ಒಂದು ಮೆಂಬರ್. ನನ್ನ ರಮೇಶ್ ಅಂತ. ಅವರಿಬ್ಬರು ನದಿ ದಡದಲ್ಲಿರ್ತಕ್ಕಂಥ ಪ್ರಸನ್ನ ಆಂಜನೇಯ ಸ್ವಾಮಿ ಹನುಮ ಜಯಂತಿ ಕಾರ್ಯಕ್ರಮವನ್ನು ಭಾಳ ವರ್ಷಗಳಿಂದ ಅನೇಕ ವರ್ಷಗಳಿಂದ ಇಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. ಈ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣ ಸುಮಾರು 4-5 ಎಕರೆ
ಜಾಗ ಇದೆ ನಮ್ಮದೇ ಆದಂಥ ಕಲ್ಯಾಣ ಮಂಟಪ ಇದೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಪ್ರತಿ ವರ್ಷ ವರ್ಷಕ್ಕೆ ಹೆಚ್ಚಾಗಿ ಅನೇಕ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಬರ್ತಾರೆ ನಾವು ಅನ್ನದಾಸೋಹ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದೀವಿ ಸಾವಿರಾರು ಜನ ಇವತ್ತು ಸುಮಾರು ಎರಡೂವರೆ ಸಾವಿರ ಜನ ಅವರು ಊಟ ಮಾಡಿಕೊಂಡು ಅವರು ಭಕ್ತಿಪೂರ್ವಕವಾಗಿ ಇವತ್ತು ನಮ್ಮ ಆಂಜನೇಯ ಸ್ವಾಮಿಯನ್ನು ಬೇಡಿಕೊಂಡು ಅವರ ಅನೇಕ ಇಷ್ಟಾರ್ಥಗಳನ್ನು ನೆನೆಸ್ಕೊಳ್ಳುತ್ತೆ ಇವತ್ತೇನು ಗೌರಿಬಿದ್ನೂರು ಗೌರಿ ಟೌನ್ ಸಮೀಪ ಇರತಕ್ಕಂಥ ಈ ಒಂದು ಏನು ಜಾಗ ಇದೆ ಇಷ್ಟು ಜಾಗ ಎಲ್ಲಿಲ್ಲ ರಥೋತ್ಸವದ ಅಂಗವಾಗಿ ದೇವಾಲಯ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ದೇವಾಲಯ ಸಮಿತಿ ಅಧ್ಯಕ್ಷ ಎಸ್ ರಮೇಶ್ ಸೇರಿದಂತೆ ದೇವಾಲಯ ಸಮಿತಿಯ ನಿರ್ದೇಶಕರು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದ ನೇತೃತ್ವ ವಹಿಸಿದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ವಿಜಯಪುರದಲ್ಲಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೆದ ಮನೆ ಮನೆ ಮತದಾರರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವ ಸಂಘಟನಾ ಯಾತ್ರೆ ಅದ್ದೂರಿಯಾಗಿ 5,000ಕ್ಕೂ ಹೆಚ್ಚು ಜನಸಾಗರದ ನಡುವೆ ಜನ ಆಶೀರ್ವಾದ ಯಾತ್ರೆಯಲ್ಲಿ ತಮಟೆ ಕೀಲು ಕುದುರೆ ದೊಡ್ಡೊಳ್ಳು ಕುಡಿತ ಬೈಕ್ ರ್ಯಾಲಿ ಇತರೆ ವಾದ್ಯಗಳೊಂದಿಗೆ ನಡೆಯಿತು ವಿಜಯಪುರ ಹೋಬಳಿಯ ಗೊಂಡ್ಲುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಟ್ರೇನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ಕೆ ವೆಂಕಟೇಶ್ವಾಮಿ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಜನಾಶೀರ್ವಾದ ಯಾತ್ರೆಯಲ್ಲಿ ಮಾತನಾಡಿದ ಅವರು ಎರಡು ಅವಧಿಯಲ್ಲಿ ಕಾಂಗ್ರೆಸ್ ಶಾಸಕರು ಇಲ್ಲದೆ ಸೊರಗಿದ್ದೇವೆ ಈ ಬಾರಿ ಪಕ್ಷ ನನಗೆ ಟಿಕೆಟ್ ಕೊಡಲಿ ಕೊಡದಿರಲಿ ನಾನು ಪಕ್ಷಕ್ಕಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಂದು ಬೂತ್ಗೆ ಹೋಗಿ ನಮ್ಮ ಮುಖಂಡರು ಮಾತಾಡಿಸ್ಕೊಂಡು ಮುಖಂಡರು ಭೇಟಿ ಆಯಿತು 3 ತಿಂಗಳಿಂದ ಈಗ ವೋಟರ್ಸ್ ಭೇಟಿ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ 2 ಸಲ ಈ ತಾಲೂಕಲ್ಲಿ ಕಳ್ಕೊಂಡಿದ್ದೀವಿ ಈ ಸಲ ಅವಕಾಶ ಮಾಡಿಕೊಡಿ ಕಾಂಗ್ರೆಸ್ ಅಂತ ಕೇಳಿ ಮತ ಯಾಚನೆ ಮಾಡುವಂಥದ್ದು ಉದ್ದೇಶ ಕೂಡ ಪ್ರಾರಂಭ ಮಾಡಿದೆ ಸುಮಾರು 2 ತಿಂಗಳ ಕಾಲ ಅಂದ್ರೆ 60 ದಿವಸ ಪ್ರತಿ ದಿವಸ 8ರಿಂದ 10 ಹಳ್ಳಿ ಹಾಕೊಂಡು ಪ್ರತಿ ದಿವಸ ಮನೆ ಮನೆಗೆ ಹೋಗಿ ನನಗೆ 2 ಸಲ ಅನ್ಯಾಯ ಆಗಿದೆ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂತೀವಿ ಆಗಿಲ್ಲ ಅಂದ್ರೂ ಕಾಂಗ್ರೆಸ್ ಪಕ್ಷದಿಂದ ಯಾರು ಪಾರ್ಟಿಯಿಂದ ಬಿ ಫಾರ್ಮ್ ಕೊಡ್ತಾರೋ ಅವ್ರ ಪರವಾಗಿ ನಿಂತು ಕೆಲಸ ಮಾಡಿ ಕೆಲಸ ಅಂತ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಜೊತೆಗೆ ನಾನು 2008ರಿಂದ 2013ರ ತನಕ ಇದ್ದಂತ ಸಂದರ್ಭದಲ್ಲಿ ಮಾಡಿದಂತ ಅಭಿವೃದ್ಧಿಗಳನ್ನ ಮುಂದೆ ಇಟ್ಕೊಂಡು ಮತವನ್ನ ಕೇಳ್ತೀವಿ ಇಲ್ಲ ಇಲ್ಲ ನೋಡಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಹೋಬಳಿ ಅಧ್ಯಕ್ಷರಿದ್ದಾರೆ ಬೂತ್ ಮುಖಂಡರಿದ್ದಾರೆ ಪಂಚಾಯತಿ ಅಧ್ಯಕ್ಷರಿದ್ದಾರೆ ನಾನೆಲ್ಲ ಆಸ್ಪಿರೆಂಟ್ಸ್ ನ ಸುಮಾರು 15 ಜನ ಅಪ್ಲಿಕೇಶನ್ ಹಾಕಿದ್ದಾರೆ 15 ಜನನೂ ಬನ್ನಿ ವೇದಿಕೆಗೆ ಅಂತ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮುನಿಷಾ ಮಣ್ಣ ಮಾತನಾಡಿ ಪಕ್ಷದ ಮುಖಂಡರುಗಳು ಭಿನ್ನಾಭಿಪ್ರಾಯಗಳನ್ನು ಬದಿಗಿತ್ತು ಪಕ್ಷದ ಚಿಹ್ನೆಯಡಿಯಲ್ಲಿ ಆಗುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪಕ್ಷವನ್ನು ಗಟ್ಟಿಗೊಳಿಸುವ ಕೆಲಸ ಮಾಡಬೇಕು ಪಕ್ಷದ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡುತ್ತದೋ ಅವರ ಪರವಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು ಎಂದರು ರಾಜಕಾರಣದಲ್ಲಿ ನೋಡ್ರಿ ಯಾರು ಯಾವುದು ಶಾಶ್ವತಲ್ಲ ಅಂತಿಮವಾಗಿ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಯಾರು ಟಿಕೆಟ್ ಕೊಟ್ರೆ ಅವ್ರ ನಾವು ಮತ ಕೇಳಕ್ ಬರೋಣ ಇಂಥ ಕಾರ್ಯಕ್ರಮಗಳು ಆದಾಗ ಅವರು ಮಾಜಿ ಶಾಸಕರವರೇ ಆ ಪ್ರೆಸೆಂಟ್ ಈಗ ಅವರಲ್ಲಿ ಈ ಕ್ಷೇತ್ರದಲ್ಲಿ ಜವಾಬ್ದಾರಿ ಇರುವಂತವರು ಕರೆದಾಗ ಎಲ್ಲರೂ ಬಂದು ಭಾಗವಹಿಸಬೇಕು ನೋಡೋಣ ತಡವಾಗಾದ್ರೂ ಬರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನಿಮ್ಗೆ ವಂದನೆ ಹೇಳ್ತೇನೆ ನಮಸ್ಕಾರ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ ರಾಮಚಂದ್ರಪ್ಪ ಮಾತನಾಡಿ ರಾಜ್ಯದಲ್ಲಿ 2023ಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಖಚಿತ ಕಾಂಗ್ರೆಸ್ ಅಂದ್ರೆ ಬಹಳ ಬಲ ಇದೆ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಜನ ಒಂದೊಂದ್ಸಾರಿ ಒಂದೊಂದ್ಸಾರಿ ಸೀಟ್ ಮಾಡ್ತಾ ಇದಾರೆ
ದೇವರು ಅಸತ್ಯವಾಗಿ ಹೇಳ್ಬೇಕಾದ್ರೆ ಅದಮ್ಮ ಇಲ್ಲಿ ದರ್ಶನ ಸಾಂಸತ್ವವಾಗಿ ಹೇಳ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಎದ್ದು ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ ಐತರು ಬರ್ತಲಿಕ್ಕೆ ಹೆಂಗ್ ಬಂದಿದ್ರು ಅದೇ ತರ ಇವತ್ತು ಜನ ಬೆಳಿಗ್ಗೆ 8 ಗಂಟೆಯಿಂದ ದೇವಸ್ಥಾನವರೆಗೂ ಇಲ್ಲಿವರೆಗೂ ಚೂಸಿ ನಿಂತ್ಕೊಂಡಿದ್ರು ಅದಕ್ಕೋಸ್ಕರವಾಗಿ ದಯವಿಟ್ಟು ಪ್ರತಿಯೊಬ್ಬರು ವೋಟರ್ಸ್ ಪ್ರತಿಯೊಬ್ಬರು ಆಕಾಂಕ್ಷಿಗಳು ಅವ್ರು ಎಷ್ಟೇ ಜನ ಇರ್ಲಿ ಅವತ್ತು ಆಕಾಂಕ್ಷಿಗಳಿಗೆ ಯಾರು ಟಿಕೆಟ್ ಕೊಟ್ಟರೆ ಅವ್ರ ನಾವು ಕಾಂಗ್ರೆಸ್ ಪಾರ್ಟಿ ಮಾಡ್ಬೇಕು ಅನ್ಕೊಂಡಿದ್ದೀವಿ ಒಂದೇನು ನಾವು ದೇವರೊಳಿತ ಹಾಕಲ್ಲಿ ಕಾಂಗ್ರೆಸ್ ಒಂದ್ರೆ ತೋರಿಸ್ಕೊಟ್ಟಾರ ಅವರೇ ಸುಮ್ನೆ ಹಿಂದೆ ಮುಂದ ಸಮಯ ಅವರು 2 ಸಲ ಎದ್ದಿದ್ರು ಈ ತರ ಜನ ಸೇರಿಸಿ ಎಲ್ಲೇನಾಗಲಿ ಒಂದು ಭಾಷಣ ಮಾಡೋದಾಗ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡೋದಾಗ್ಲಿ ಇರ್ಲಿಲ್ಲ ಆಯ್ತಾಗಿ ಒಂದು ಫೋಟೋ ಅಂತ ಮನೇಲಿ ಇಲ್ಲ ಅಂತ ಮನೆ ನಾನು ಹೇಳ್ಬಾರ್ದು ಇಷ್ಟ ಇದ್ದಲ್ಲಿ ಅವೆಲ್ಲ ಹೇಳ್ಬಿಡ್ತೀನಿ ಬೇಜಾರು ಬಿಡ್ಬೇಕು ಆತ್ಮೋ ಈ ಕಾಂಗ್ರೆಸ್ ಪಾರ್ಟಿ ಕೋಸವಾಗಿ ಇನ್ನು ಈ ಸಂದರ್ಭದಲ್ಲಿ ಎಸ್ಪಿ ಮುನಿರಾಜು ಗೌಡ ಅಣ್ಣೇಶ್ವರ ಚಂದ್ರಶೇಖರ್ ತೂಬಗೆರೆ ಮುನಿರಾಜು ಕೆಆರ್ ನಾಗೇಶ್ ಲಕ್ಷ್ಮೀ ರಮಕಾಂತ್ ಕೆಸಿ ಮಂಜುನಾಥ್ ಇನ್ನಿತರರು ಹಾಜರಿದ್ದರು ಡಿಸಿ ಶಂಕರ್ ಅಮೋಕ್ ಟಿವಿ ದೇವನಹಳ್ಳಿ ನಾವು ದಲಿತ ಪರ ಎಂದು ಹೇಳಿಕೊಳ್ಳುತ್ತಿರುವ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿನ ದಲಿತ ಕಲ್ಯಾಣ ಯೋಜನೆಗಳಾದ ಎಸ್ಸಿಟಿಎಸ್ಪಿ ಅಭಿವೃದ್ಧಿಗೆ ಮೀಸಲಿರಿಸಿದ್ದ ಸುಮಾರು 30,000 ಕೋಟಿಯಲ್ಲಿ ಕೇವಲ 13,000 ರುಗಳ ಬಿಡುಗಡೆಗೊಳಿಸಿ ದಲಿತರ ಶೈಕ್ಷಣಿಕ ಮತ್ತು ಇತರೆ ಸಾಮಾಜಿಕ ಕಲ್ಯಾಣಾಭಿವೃದ್ಧಿಯನ್ನ ಕಡೆಗಣಿಸಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ದಲಿತ ಸಂಘರ್ಷ ಸಮಿತಿ ಮುಖಂಡ ರಾಜ್ಕಾಂತ್ ರಾಜ್ಯ ಸರ್ಕಾರವನ್ನು ಚಿಕ್ಕಬಳ್ಳಾಪುರದಲ್ಲಿ ತರಾಟೆಗೆ ತೆಗೆದುಕೊಂಡರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಪತ್ರಕರ್ತರ ಭವನದಲ್ಲಿ ಡಿಎಸ್ಎಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದ ಜೆಡಿಎಸ್ ಮುಖಂಡ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಕೆಸಿ ರಾಜ್ಕಾಂತ್ ನಾವು ದಲಿತರ ಪರವಾಗಿದ್ದೇವೆ ಎಂದು ವೇದಿಕೆಗಳ ಮೇಲೆ ಬೊಬ್ಬೆ ಹೊಡೆಯುವ ಬಿಜೆಪಿ ಮುಖಂಡರು ಅವಲೋಕನ ಮಾಡಿಕೊಳ್ಳಲಿ ದಲಿತ ಮಕ್ಕಳ 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳ ವಿದ್ಯಾರ್ಥಿ ವೇತನ ನಿಲ್ಲಿಸಿದೆ ಉನ್ನತ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ವೇತನ ವಿತರಿಸುತ್ತಿಲ್ಲ ಎಂದು ಗರಂ ಆದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತರ ಕಲ್ಯಾಣ ಯೋಜನೆಗಳಾಗಿರ್ತಕ್ಕಂಥ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲೇ 29,843 ಕೋಟಿ ಹಣವನ್ನು ರಾಜ್ಯ ಬಜೆಟಲ್ಲಿ ತೆಗೆದಿದ್ದಾರೆ ಅದರ ಪ್ರಕಾರನೇ ಇವತ್ತು ಇಡೀ ಎಲ್ಲ ಜಿಲ್ಲೆಗಳಿಗೂ ಕೂಡ ಎಲ್ಲ ಇಲಾಖೆಗಳಿಗೂ ಕೂಡ ಹಂಚಿಕೆಯನ್ನು ಮಾಡೋ ಮುಖಾಂತರ ದಲಿತರ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಕೂಡ 13,000 ಚಿಲ್ಲರೆ ಕೋಟಿ ಮಾತ್ರ ಇನ್ನು 26,000 ಚಿಲ್ಲರೆ ಕೋಟಿ ಇವತ್ತಿಗೂ ಕೂಡ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಲಿಲ್ಲ ಆ 13,000 ಚಿಲ್ಲರೆ ಕೋಟಿಯಲ್ಲಿ 4,000 ಚಿಲ್ಲರೆ ಕೋಟಿ ಮಾತ್ರ ಇವತ್ತಿಗೂ ಕೂಡ ಅಕ್ಟೋಬರ್ ತಿಂಗಳ ಒಳಗೆ ಇವತ್ತು ಖರ್ಚು ಮಾಡಿರ್ತಕ್ಕಂಥದ್ದು ನೋಡಿದಾಗ ನಿಜವಾಗಲೂ ಕೂಡ ಈ ಬಿಜೆಪಿ ಸರ್ಕಾರಕ್ಕೆ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿ ಎಸ್ ಸಿ ಎಸ್ ಟಿ ಮೇಲೆ ಇಲ್ಲ ಬರೀ ಇವರು ಭಾಷಣಗಳಲ್ಲಿ ದಲಿತರನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ ದಲಿತರಿಗೆ ಎಲ್ಲ ರೀತಿಯ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದರೆ ಇವತ್ತು ಬಡ ಮಕ್ಕಳಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವರಾಗಿರ್ಬೋದು ನಗರ ಪ್ರದೇಶದಿಂದ ಬಂದಿರತಕ್ಕಂಥವರಾಗಿರ್ಬೋದು ಯಾರಿಗೂ ಕೂಡ ಇವರು ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಪಡೆಯಲಿಕ್ಕೆ ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ ಕಾರಣ ಏನೆಂದರೆ ಇವರೆಲ್ಲ ಕೂಡ ವಿದ್ಯಾವಂತರಾಗಿಬಿಟ್ರೆ ನಾಳೆ ನಮ್ಮ ಮಾತು ಕೇಳೋದಿಲ್ಲ ಇವರು ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ವಾತಾವರಣ ಆಗ್ತದೆ ಇವರು ಕೂಡ ಬುದ್ಧಿವಂತರಾಗ್ತಾರೆ ಅನ್ನೋ ಕಾರಣಕ್ಕೆ ಇವತ್ತು ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು ಎಲ್ಲ ಕೂಡ ಇವತ್ತು ಕಟಾವು ಮಾಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕರಾದ ಎನ್ ಪರಮೇಶ್ ಮುನಿರಾಜು ಪ್ರಕಾಶ್ ಕೆಸಿ ನರಸಿಂಹಯ್ಯ ತ್ಯಾಗರಾಜು ಚಿನ್ನಪ್ಪ ಇತರರು ಉಪಸ್ಥಿತರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಸಾಮಾನ್ಯವಾಗಿ ಎಲ್ಲ ಜಾತ್ರೆಗಳಿಗಿಂತಲೂ ವರದಾತ್ರಿ ಬೆಟ್ಟದ ಜಾತ್ರೆಯು ವಿಭಿನ್ನವಾಗಿ ಆಚರಿಸಲಾಗುವುದು ಇಲ್ಲಿನ ಜಾತ್ರೆ ವಿಶೇಷ ಎಂದರೆ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಕಡಲೆಕಾಯಿ ವ್ಯಾಪಾರ ಮಾಡುತ್ತಿರುವುದರಿಂದ ಈ ಜಾತ್ರೆಗೆ ಕಡಲೆಕಾಯಿ ಪರಶೆ ಎಂದು ಪ್ರಸಿದ್ಧವಾಗಿದೆ ಈ ಕುರಿತು ವರದಿದೆ ನೋಡಿ ಇನ್ನು ಈ ಜಾತ್ರೆಯು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಹೃದಯ ಭಾಗದಲ್ಲಿನ ವರದಾದ್ರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವರ ಜಾತ್ರೆಯಾಗಿದ್ದು 15ನೇ ಹನುಮ ಜಯಂತಿ ಪ್ರಯುಕ್ತ ವಾಯುಪುತ್ರನಿಗೆ ವಿವಿಧ ಬಗೆಯ ಪುಷ್ಪಾಲಂಕಾರದ ಜೊತೆಗೆ ಹಲವು ಪೂಜಾ ವಿಧಾನಗಳಿಂದ ಅದ್ದೂರಿಯಾಗಿ ನಡೆಯಿತು ನಾಮ
ಇನ್ನು ಈ ಜಾತ್ರೆಗೆ ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನ ಸುತ್ತಮುತ್ತಲಿನ ಜನಸಾಗರವೇ ಹರಿದು ಬಂದಿತ್ತು. ಪ್ರದರ್ಶನಕ್ಕೆ ಇಟ್ಟಿರುವ ಹಲವು ವರ್ಷಗಳ ಇತಿಹಾಸವಿರುವ ಗರಡಿಯ ಉಪಕರಣಗಳನ್ನು ನೋಡಿ ಭಕ್ತಾದಿಗಳು ಕಣ್ತುಂಬಿಕೊಂಡು ಬಜರಂಗಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಇನ್ನು ಈ ಜಾತ್ರೆಗೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕರಾದ ರಂಗಸ್ವಾಮಯ್ಯರವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.